ಎಲ್ಲರೂ ನಾ ಇದ್ರ ಪ್ರಕಾರ ನಾಟ್ ಪೊಲಿಟಿಕಲ್ ಆಗಿ ಇನ್ನೊಂದಾಗಲಿ ವೈಯಕ್ತಿಕವಾಗಿ ಅಲ್ಲ, ಇಶ್ಯೂ ಬೇಸ್ಡ್ ಬಂದಾಗ ವಿರೋಧ ಮಾಡೇ ಮಾಡಿರ್ತೀವಿ. ಆಮೇಲೆ ಎಲ್ಲಿದ್ರು ನಾನು ಮಂಜೂನೇ ಅಲ್ವಾ, ಇಲ್ಲಿ ಬದಲಾವಣೆ ಆಗೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಎದುರಾಳಿಯಾಗಿ ಮಾತಾಡ್ತಿದ್ದರು, ಈ ಸಂದರ್ಭದಲ್ಲಿ ಸಾಫ್ಟ್ ಕಾರ್ನರ್ ಆಗಿ ಒಂದು ಕೆಲವೊಂದು ಮಾತುಗಳನ್ನು ನೋಡಿದಾಗ ಹಂಗೆ ಅನಿಸುತ್ತೆ. ನಿಮ್ಮ ಅದು ನಿಮ್ಮ ಅನಿಸಿಕೆ ಸಾಫ್ಟ್ ಇದ್ದೀನಿ ಅಂತ. ಐ ಆಮ್ ನಾಟ್ ಸಾಫ್ಟ್, ಐ ಮಂಜು, ಆಲ್ವೇಸ್ ಮಂಜು. ಅದು ಅದು ಅವ್ರಿಗೆ ಇಲ್ಲ, ನನಗೆ ಜನರ ಅವಶ್ಯಕತೆ ಇದೆ. ಜನರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ. ಅವ್ರು ಆಶೀರ್ವಾದ ಮಾಡಿದ್ರೆ ಆಗ್ತೀವಿ, ಒಟ್ಟು ಆಶೀರ್ವಾದ ಮಾಡ್ತಾರೆ ಅಂತ ಆಶಾಭಾವನೆ ಇದೆ. ಚುನಾವಣೆ ನಿಲ್ಲೋದು ಗ್ಯಾರಂಟಿ. ನಾನು ಕಾಂಗ್ರೆಸ್ ಅಲ್ಲೂ ಇಲ್ಲ, ನಾನು ಬಿ ಜೆ ಪಿಲಿ ಇದ್ದಾನು, ನಾನು ಯಾವ ಪಾರ್ಟಿ ಇದ್ರಲ್ಲಿ ಲೇಬಲ್ ಇದಾಕೊಂಡಿಲ್ಲ, ನನ್ನನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಷ್ಟೇ ಅವರು. ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ದೀನಿ, ನನ್ನ ಮಗ ಕಾಂಗ್ರೆಸ್ ಅಲ್ಲಿ ಇದ್ದಾನೆ, ಹೋಗ್ಬೇಕಾಯ್ತದೆ ಮಾತಾಡ್ತೀವಿ ಅದರಲ್ಲಿ. ನನಗೆ ಪೊಲಿಟಿಕಲಿ ನೋ ಶತ್ರುಸ್. ಅರ್ಜಿ ಹಾಕಿಲ್ಲ, ನಾನು ಹಾಕಿಲ್ಲ ಅಂದಲ್ಲ, ಹಾಕಿಲ್ಲ ಅಂದ್ಮೇಲೆ ಟಿಕೆಟ್ ಹೆಂಗ ಗೊತ್ತಾ? ಸ್ಕೂಲ್ ಫೀಸ್ ಕಟ್ಟಿದ್ರೆ ತಾನೆ ಅಲ್ವೇನ್ರಿ ಅಡ್ಮಿಷನ್ ಆಗೋದು? ಇಲ್ಲ, ಎಕ್ಸಾಮ್ ಕೊರಂಗಿಲ್ಲ. ಆಗ ನಮ್ಮ ಜನರು ಕೇಳಿ ಅಂತೀನಿ, ನಮ್ಮ ಜೊತೆಲಿ ಕೇಳಿ ಅಲ್ಲ. ಆದರೂ ನಮಗೆ ಅವರೇ ಅಲ್ಟಿಮೇಟ್, ನನಗೆ ಮತದಾರರೇ ದೇವರು, ಮತದಾರರೇ ನನ್ನ ಶ್ರೀರಕ್ಷೆ ಒಂಥರ.